ರಾಜ್ಯದಿಂದ ಸುಮಾರು 60-70 ಜನ ಇಲ್ಲಿಗೆ ಜಾವಳಿ ನಾಡ ಕಚೇರಿಗೆ ಬಂದಿದ್ವಿ. ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೆ 94C ಅರ್ಜಿ ಕೊಡುವ ಕಾರ್ಯಕ್ರಮ ಇದ್ದು ಆವಾಗ ವಿದ್ಯುತ್ ಶಕ್ತಿ ಏನು ಕರೆಂಟಿನ ಸಮಸ್ಯೆ ಉಂಟಾಗ್ತಾ ಇದೆ. ಕಾರಣ ಸೋಲಾರು ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದರೂ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಇದರಿಂದ ವಿಳಂಬ ಆಗ್ತಾ ಇದೆ. ಕೆಲವು ಈ ಹಳ್ಳಿಗಾಡು ಜನಗಳು ಬರ್ತಾರೆ, ಅವ್ರ ಸಮಸ್ಯೆಗೆ ನಾವು ಸ್ಪಂದಿಸೋಣಂದರೆ ಕಾರ್ಯಕ್ರಮ ಯಾರು ಅಧಿಕಾರಿಗಳು ಸ್ಪಂದಿಸಿದ್ರು ಈ ಒಂದು ಏನು ತಾಂತ್ರಿಕ ತೊಂದರೆಗಳು. ಹಾಗಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದರೆ ಸೋಲಾರ್ನ ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು, ಈ ಪಿ ಎಸ್ಗಳ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್, ಒಂದಲ್ಲ ಒಂದು ಪ್ರಾಬ್ಲಮ್ ಇರೋದ್ರೆ ಈ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬಗ್ಗೆ ಇದ್ರ ಬಗ್ಗೆ ಗಮನ ನಿಡೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಸುಮಾರು ಜನ ಬಂದಿದ್ವಿ ನಾವು. ಇವತ್ತು 94C ಅರ್ಜಿ ಹಾಕೋಣ ಅಂತ ಬಂದಿದ್ವಿ. ಕರೆಂಟ್ ಇರಲಿಲ್ಲ, ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ. 11 ಗಂಟೆ ತನಕ ವೆಯ್ಟ್ ಮಾಡಿದ್ವಿ, ಕರೆಂಟ್ ಇರಲಿಲ್ಲ. ಪರ್ಯಾಯವಾಗಿ ಯು ಪಿ ಎಸ್ ಇದೆ, ಸೋಲಾರ್ ಇದೆ, ಎಲ್ಲ ಇದ್ದು ಇಲ್ಲದ ಥರ ಇದೆ. ಯಾವುದೇ ರೀತಿ ಯಾವುದೇ ವರ್ಕ್ ಆಗ್ತಿಲ್ಲ, ಸರ್ವರ್ ಸಮಸ್ಯೆ ಇದೆ. ಹಾಗಾಗಿ ಕರೆಂಟು ಇಲ್ಲಿ ಮಲೆನಾಡು ಭಾಗದಲ್ಲಿ ಕರೆಂಟು ಬೇಕಾಬಿಟ್ಟು ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟಾಕಿ ಪರ್ಯಾಯವಾಗಿ ಸೋಲಾರು ಮತ್ತು ಯು ಪಿ ಎಸ್ ಇದೆ, ಆದರೂ ಇದ್ದು ಇಲ್ಲದ ಥರ ಇದೆ. ಕೆಟ್ಟು ನಿಂತು ಎಷ್ಟು ವರ್ಷಗಳಾಗಿದೆ ಗೊತ್ತಿಲ್ಲ, ಭಾಳ ಸಮಸ್ಯೆ ಆಗ್ತಿದೆ. ಬೆಳಗ್ಗಿನ ನಾಳೆ ತುಂಬ ಜನ ಅಲ್ಲಿ ಕಾಯ್ತಾ ಇರ್ಬೋದು, ಇವರೆಲ್ಲ ಬೆಳಗ್ಗೆ ಬಂದವರು. ಈ ಕರೆಂಟ್ 12 ಗಂಟೆಗೆ ಕೊಟ್ಟಿದ್ದಾರೆ, ಇವಾಗ ಎಲ್ಲ ಕೆಲಸ ಆಗ್ತಿದೆ. ಬಟ್ ನಾವೇನು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಯು ಪಿ ಎಸ್ಸು ಹಾಗೂ ಸೋಲಾರ್ ಎಲ್ಲ ಇದೆ, ಇದನ್ನು ಸರಿಪಡಿಸಿ ಜನರಿಗೆ ಒಂದು ಉಪಯೋಗಕ್ಕೆ ಬರೋದಂತ ಇರಬೇಕು. ಸುಮ್ಮನೆ ಹಂಚಿನ ಮೇಲೆ ಏನೋ ಒಂದು ಚಪ್ಪರ ಹಾಕ್ದಂಗೆ ಸೋಲಾರ್ನ ಹಾಕಿಟ್ಟಿದ್ದಾರೆ, ಏನು ಪ್ರಯೋಜನ ಇಲ್ಲ. ಇಲ್ಲದೆ ಅದನ್ನು ಬಿಚ್ಚಿ ಕೆಳಗಡೆ ಇಳಿಸ್ಬೋದು, ಸುಮ್ಮನೆ ಇದೆ ಅನ್ನೋಕ್ಕೆ ಎಲ್ಲ ಕಾರಣ ಹೊರಗಡೆಯಿಂದ ಎಲ್ಲ ಇದೆ ಅನಿಸುತ್ತೆ, ಒಳಗಡೆ ಹೋದರೆ ಏನೂ ಇಲ್ಲ ಅಂತೇಳಿ ನಾವು ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಜನ ನಾನು ಬೆಳಗಿನ ಕೆಲಸಗಳು ಕರೆಂಟು ಅಥವಾ ಯು ಪಿ ಎಸ್ ಕರೆಂಟ್ ಇದ್ದಿದ್ರೆ ಇಷ್ಟೊತ್ತಿಗೆ ತಮ್ಮ ಕೆಲಸ ಮುಗಿಸ್ಕೊಂಡು ಇಷ್ಟೊತ್ತಿಗೆಲ್ಲ ಮನೆ ಸೇರ್ತಾಯಿದ್ರು. ಇನ್ನು ಕರೆಂಟಿನ ಸಮಸ್ಯೆ, ಈ ಸೋಲಾರ್ ಸಮಸ್ಯೆ ಇರೋದ್ರಿಂದ ಎಲ್ಲರೂ ಇಲ್ಲೇ ಬೆಳಗಿನ ಕೊಳೆ ಪರಿಸ್ಥಿತಿ ಬಂದಿದೆ. ಜನಮನದ ಈ ಜೀವನ